ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ವ್ಯಾಪಾರಿ ನಡುವೆ ಗಲಾಟೆ. ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನಲ್ಲಿ ಘಟನೆ. ಡಿಸಿ ರಮೇಶ್ ವರ್ತನೆ ಖಂಡಿಸಿ ರಸ್ತೆ ಬದಿ ವ್ಯಾಪಾರಿಗಳು ಪ್ರತಿಭಟನೆ. ಪೊಲೀಸ್ ಅಪ್ಪ ಅಂದ್ರೇನೆ ಹಾಗೆ, ಒಂದು ಸಣ್ಣ ಮಾತೇನಾದ್ರೂ ವಾಪಸ್ ಮಾತಾಡಿದ್ರು ಸಾಕು, ಅವ್ರ ಬಾಯಿ ಮಾತಾಡೋದಿಲ್ಲ, ಅವ್ರ ನಾಲ್ಗೆ ಮಾತಾಡೋದಿಲ್ಲ, ಅವ್ರ ಕೈಗಳು ಮಾತಾಡತ್ತೆ, ಅವ್ರ ಕೈಲಿರುವಂತಹ ಲಾಠಿ ಮಾತಾಡತ್ತೆ. ಇಂತಹದ್ದೇ ಒಂದು ಘಟನೆ ನಡೆದಿದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ ಬೀದಿ ಬದಿ ವ್ಯಾಪಾರಸ್ಥನ ಜೊತೆಗೆ ಪಿಸಿ ರಮೇಶ್ ಎಂಬಾತನ ಜೊತೆಗೆ ಗಲಾಟೆ ಆಗ್ಬಿಟ್ಟಿದೆ, ವಾಗ್ವಾದ ನಡೆದಿದೆ. ಈ ವಾಗ್ವಾದ ತಾರಕಕ್ಕೇರಿದ ನಂತರ ಪಿಸಿ ಆ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದರ್ಪ ತೋರಿಸ್ತಾನೆ. ಇನ್ನು ಈ ದರ್ಪವನ್ನು ಖಂಡಿಸಿ ಅಲ್ಲಿದ್ದಂತಹ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆಗೆ ಇಳಿದಿದ್ದಾರೆ. ಹಾಗಾದ್ರೆ ಏನಾಗಿದೆ ನೋಡ್ಕೊಂಡ್ ಬರೋಣ. ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ವ್ಯಾಪಾರಿ ನಡುವೆ ಗಲಾಟೆ ಉಂಟಾಗಿದೆ. ಈ ವೇಳೆ ಬೀದಿ ಬದಿ ವ್ಯಾಪಾರಿ ಬಸವರಾಜ್ ಮೇಲೆ ಸಂಚಾರಿ ವಿಭಾಗದ ಪಿಸಿ ರಮೇಶ್ ಹಲ್ಲೆ ಮಾಡಿದ್ದಾರೆ. ರಸ್ತೆಯಲ್ಲಿ ತಳ್ಳುವ ಗಾಡಿ ಇದ್ದದ್ದಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. ವಾಗ್ವಾದದಿಂದ ಕುಪಿತಗೊಂಡಂತಹ ಪಿಸಿ ರಮೇಶಪ್ಪ ವ್ಯಾಪಾರಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಇನ್ನು ವ್ಯಾಪಾರಿ ಬಸವರಾಜ್ ತಲೆಯಿಂದ ರಕ್ತ ಸುರಿಯುವಂತೆ ಹಲ್ಲೆ ಮಾಡಲಾಗಿದೆ. ಗಾಯಾಳು ಬಸವರಾಜ್ನನ್ನ ಮೆಕಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಸಹ ನೀಡಲಾಗ್ತಾ ಇದೆ. ಪಿಸಿ ರಮೇಶ್ ವರ್ತನೆಯನ್ನ ಖಂಡಿಸಿ ರಸ್ತೆ ಬದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಜಿ ಕೆ ಮಿಥುನ್ ಅವರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನಾಗಿತ್ತು ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಹಲ್ಲೆ ನಡೆಸಿದಂತಹ ಕಾನ್ಸ್ಟೇಬಲ್ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಸಹ ನೀಡಿದ್ದಾರೆ. ನಂತರ ರಸ್ತೆ ಬದಿ ವ್ಯಾಪಾರಿಗಳು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ತರಹದ ಘಟನೆಗಳು ಮೇಲಿಂದ ಮೇಲೆ ನಡೀತಾನೆ ಬರ್ತಿವೆ, ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಪೊಲೀಸರ ದರ್ಪ, ಶಾಸಕರ ದರ್ಪ, ಹೀಗೆ. ಏಕೆಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಇವರ ಜಂಬ ಏನೋ ನಡೆಯೋದಿಲ್ಲ, ಇವರ ದರ್ಪ ತೋರೋದಿಕ್ಕಾಗೋದಿಲ್ಲ. ಅಲ್ಲಿರುವಂತಹ ಫ್ರಸ್ಟ್ರೇಷನ್ ಎಲ್ಲ ತಂದು ಈ ತರಹದ ಚಿಕ್ಕ ಪುಟ್ಟ ವ್ಯಾಪಾರಿಗಳ ಮೇಲೆ, ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಎಲ್ಲ ತೋರಿಸ್ತೀನಿ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ. ಇಂಥವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಜನರನ್ನ ರಕ್ಷಿಸಬೇಕಾದಂತಹ ಇವರು, ಅಥವಾ ಜನರಿಗೆ ಬುದ್ಧಿ ಹೇಳಿ ಪೇಷನ್ಸ್ ತಾಳ್ಮೆಯ ಪಾಠ ಹೇಳಬೇಕಾಗಿದ್ದಂತಹ ಇಂತಹ ಜನರೇ ಹಲ್ಲೆ ಮಾಡೋದಕ್ಕೆ ಮುಂದಾಗ್ಬಿಟ್ರೆ ಇನ್ನು ಜನ ಯಾರ ಹತ್ರ ಹೋಗ್ಬೇಕು, ಯಾರನ್ನ ನೋಡಿ ಕಲಿಬೇಕು? ದೇವ್ರೇ ಬಲ್ಲ. ನೋಡಿದ್ರಲ್ವಾ ಯಾವ ರೀತಿ ಆ ವ್ಯಾಪಾರಿ ತಲೆಯಿಂದ ರಕ್ತ ಸುರಿತಾ ಇತ್ತು, ಯಾವ ರೀತಿ ಅದನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಮತ್ತು ಪಿಸಿ ರಮೇಶ್ ಕಾನ್ಸ್ಟೇಬಲ್ ರಮೇಶ್ನ ವಿರುದ್ಧ ಮಿಥುನ್ ಕುಮಾರ್ ಅವರು, ಎಸ್ಪಿ ಮಿಥುನ್ ಕುಮಾರ್ ಅವರು ಯಾವ ಕ್ರಮವನ್ನ ಕೈಗೊಳ್ತಾರೆ, ಯಾವ ರೀತಿ ಆತನಿಗೆ ಶಿಕ್ಷೆ ಆಗುತ್ತೆ ಕಾದ್ ನೋಡೋಣ.